ಮೆಜೆಸ್ಟಿಕ್ ಚಿಕನ್ ರೆಸಿಪಿನ ಎಲ್ಲರೂ ಒಂದ್ಸರಿ ಕೇಳಿರ್ತೀರ, ಬಟ್ ಹೇಗೆ ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೇ ಇರ್ತೀರ. ಸಿಂಪಲಾಗಿ ಚಿಕನ್ ಕಬಾಬ್ ಉಳಿದಿದ್ರೆ ಅಥವಾ ಫ್ರೆಶಾಗಿ ಚಿಕನ್ ಕಬಾಬ್ ಮಾಡಿಕೊಂಡು ಮಾಡ್ಬೋದಾದಂತಹ ಮೆಜೆಸ್ಟಿಕ್ ಚಿಕನ್ ರೆಸಿಪಿನ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಸ್ಟ್ ರೆಸಿಪಿ, ಒಂದ್ಸರಿ ನೀವು ಮಾಡಿದ್ರೆ ಪದೇ ಪದೇ ಇದಕ್ಕೆ ಫಿಕ್ಸ್ ಆಗ್ತೀರ, 100% ಶೋರ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಹಾಗಿದ್ರೆ ಈ ಟೇಸ್ಟಿ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನು 1/2 kg ಚಿಕನ್ ತಗೊಂಡಿದ್ದೀನಿ. ನಾನು ವಿತ್ ಸ್ಕಿನ್ ವಿತ್ ಬೋನ್ ತಗೊಂಡಿದ್ದೀನಿ. ಕೆಲವರು ವಿತೌಟ್ ಬೋನ್ ಕೂಡ ಈ ಚಿಕನ್ ಮಾಡ್ತಾರೆ, ಅಂದರೆ ಮೆಜೆಸ್ಟಿಕ್ ಚಿಕನ್ ರೆಸಿಪಿ ಮಾಡ್ತಾರೆ. ಸೊ ನಿಮಗೆ ಯಾವ ಥರ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ, ಬಟ್ ನನಗೆ ವಿತ್ ಬೋನ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, 1/2 teaspoonಷ್ಟು ಅರಿಶಿನ ಪುಡಿ, 1/2 tablespoon ಚಮಚದಷ್ಟು ಅಚ್ಚಖಾರದ ಪುಡಿ, 2 teaspoonಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು 2 teaspoonಷ್ಟು, 1 tablespoon ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ, ಜಸ್ಟು ಮೈದಾ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ಬೈಂಡಿಂಗ್ ಪರ್ಪಸ್ಗೆ, ಯಾಕಂದರೆ ನಾವು ಹಾಕುವಂಥ ಕೋಟಿಂಗು ಎಣ್ಣೆನಲ್ಲಿ ಬಿಟ್ಟಾಗ ಬಿಡಬಾರ್ದು ಅಂತ ಹೇಳಿ ಒಂದು ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು 1 ಗಂಟೆಗಳ ಕಾಲ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಚಿಕನ್ನ ಎಷ್ಟು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಆಗುತ್ತೆ, ಅಂದರೆ ಚೆನ್ನಾಗಿ ಟೆಂಡರ್ ಆಗುತ್ತೆ ಚಿಕನ್ನು, ತಿನ್ನೋದಕ್ಕೂ ಸೂಪರ್ ಟೇಸ್ಟಿಯಾಗಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮೇನ್ಲಿ. ಸೊ ನೋಡ್ಬೋದು, ಇವಾಗ ನನ್ನ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಇದನ್ನು ನಾವು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಬೇಕು, ಅಂದರೆ ನೆನೆಯೋದಕ್ಕೆ ಇಡಬೇಕು. ಸೊ ಇವಾಗ ನಾನು ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಚಿಕನ್ನ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಆಲ್ರೆಡಿ ನಾನೆಲ್ಲ ಮಸಾಲೆ ಎಲ್ಲ ಹಾಕಿ ಏನು ಮ್ಯಾರಿನೇಟ್ ಮಾಡಿದ್ದೆ ಚಿಕನ್ ಪೀಸಸ್, 1 hour ಆದಮೇಲೆ 1 ಗಂಟೆಗಳ ಕಾಲ ಚಿಕನ್ ಎಲ್ಲ ನೆಂದಿದೆ ಅಂದಮೇಲೆ ನಾನು ಅದನ್ನು ಒಂದೊಂದೇ ಪೀಸ್ ತೆಗೆದು ಎಣ್ಣೆಗೆ ಹಾಕಿ ನಾವು ನಾರ್ಮಲಾಗಿ ಕಬಾಬ್ ಯಾವ ಥರ ಮಾಡ್ಕೋತೀವೋ ಅದೇ ಥರ ಇದನ್ನು ಕೂಡ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಇದು 90% ಅಂದರೆ ತಿನ್ನೋ ರೇಂಜಿಗೆ ಕುಕ್ ಆಗಬೇಕು. ನಾವು ನೆಕ್ಸ್ಟು ಅದನ್ನು ಒಂದು ಟಾಸ್ ಮಾಡ್ತೀವಲ್ಲ ಮಸಾಲೆ ಜೊತೆ, ಆವಾಗ ನಾವು ಬೇಯಿಸ್ತೀವಿ ಅನ್ನೋದು ಎಲ್ಲ ಆಗದಿರೋ ಮಾತು. ಸೊ ಆದಷ್ಟು ನೀವು ಇವಾಗಲೇ ಎಣ್ಣೆನಲ್ಲೇ ಎಷ್ಟು ತಿನ್ನೋದಕ್ಕೆ ಅದು ಟೆಂಡರ್ ಬೇಕು ಅಷ್ಟು ನೀವು ಇವಾಗಲೇ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಇವಾಗ ನಾನು ಹಾಕಿರೋವಂಥ ಚಿಕನ್ ಪೀಸಸ್ನ ನಾನು ಇವಾಗ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಆನಂತರ ನೀವು ನಾರ್ಮಲಾಗಿ ಕಬಾಬ್ ಥರನೇ ಟೇಸ್ಟ್ ಮಾಡ್ಬೋದು, ಬಟ್ ಸ್ವಲ್ಪ ನಾರ್ಮಲ್ ಕಬಾಬ್ಗಿಂತ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಅಷ್ಟೊಂದು ಫ್ಲೇವರ್ ಏನಿರಲ್ಲ, ತುಂಬ ಮೈಲ್ಡ್ ಆಗಿರುತ್ತೆ. ಮಕ್ಕಳಿಗೆ ಕೊಡ್ತೀವಿ ಅಂದರೆ ಖಂಡಿತವಾಗ್ಲೂ ಇದನ್ನು ಮಾಡ್ಬೋದು. ನಾನು ಇದನ್ನು ನೆಕ್ಸ್ಟು ಇನ್ನೂ ಒಂದು ಎಕ್ಸ್ಟ್ರಾ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಟಾಸ್ ಮಾಡ್ತೀನಿ, ಸೊ ದಟ್ ಮೆಜೆಸ್ಟಿಕ್ ಚಿಕನ್ ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಡೆಲಿಷಿಯಸ್ ಆಗಿರುವಂತಹ ಚಿಕನ್ ಕಬಾಬ್ ರೆಡಿಯಾಗಿದೆ. ಸೊ ಈ ಕಬಾಬ್ನ ನಾವು ಮತ್ತೆ ಇದನ್ನು ಟಾಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಮೆಜೆಸ್ಟಿಕ್ ಚಿಕನ್ಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಜಸ್ಟ್ ಡ್ರೈ, ಇದನ್ನು ಹಾಗೆ ತಿನ್ಬೋದು ಅಥವಾ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಸೊ ನೆಕ್ಸ್ಟಲ್ಲಿ ನಾನು ಇಲ್ಲಿ ಒಂದು ಬಾಂಡ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಆಲ್ರೆಡಿ ಕಬಾಬ್ ಏನು ಡೀಪ್ ಫ್ರೈ ಮಾಡ್ಕೊಂಡಿದ್ದೆ ಅದೇ ಎಣ್ಣೆ ಯೂಸ್ ಮಾಡಿದ್ದೀನಿ. 2 tablespoons ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ಈಗ ಆಲ್ರೆಡಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಸೊ ಇಷ್ಟು ಎಣ್ಣೆ ಆದರೆ ಸಾಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆಯೇ 1 inch ಹಸಿ ಶುಂಠಿ, ಇದನ್ನು ಸಣ್ಣದಾಗಿ ಹೆಚ್ಚಿ ಎಣ್ಣೆಗೆ ಸೇರಿಸ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ, ತೀರ ಜಾಸ್ತಿ ಬೇಡ, ಅದು ಘಮ ನಮಗೆ ಬರಬೇಕು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದು, ಅಂದರೆ ಟಾಸ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸೇ ಇರುತ್ತೆ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಕುಕ್ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ 1/2 cup ಕರಿಬೇವು ಜೊತೆಗೆ 1 cup ಮೊಸರು ಹಾಕೋಬೇಕು. ಮೊಸರು ಹಾಕೊಂಡ್ರೆ ಮೆಜೆಸ್ಟಿಕ್ ಚಿಕನ್ದು ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಕರಿಬೇವಿನ ಸೊಪ್ಪು, ಹಸಿ ವಾಸನೆ ಇರುವಂಥ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಚಿಕನ್ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮ್ಯಾರಿನೇಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದಾಗಲೂ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ.
ಸೊ ಇವಾಗಲೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ಸ್ ಕಡಿಮೆ ಮಾಡಿಕೊಂಡು ಇದಕ್ಕೊಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೋಬೇಕು. ಮೊಸರು ಸ್ಟಾರ್ಟಿಂಗಲ್ಲಿ ಒಡೆದಿರೋ ಥರ ಕಾಣುತ್ತೆ, ಬಟ್ ಮಿಕ್ಸ್ ಆದಮೇಲೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ನಾನು ಮೊಸರು ಹಾಕ್ಕೊಂಡಿದ್ದಾಗಿದೆ. ಇದಕ್ಕೇ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೋತೀನಿ. ಮ್ಯಾರಿನೇಟ್ ಮಾಡಿದಾಗಲೂ ಕೂಡ ನಾನು ಅಚ್ಚಕಾರದ ಪುಡಿ ಯೂಸ್ ಮಾಡಿದ್ದೆ. ಸೊ ಮತ್ತೆ ಸ್ವಲ್ಪ ಅಚ್ಚಕಾರದ ಪುಡಿ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಮಾಡಿಕೊಂಡು ನಾವೀಗ ಆಲ್ರೆಡಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಟಿದ್ದೀವಲ್ಲ ಚಿಕನ್ ಪೀಸಸ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಚಿಕನ್ ಪೀಸಸ್ಗೆ ಹಿಡ್ಕೊಳ್ಳೋವರೆಗೂ ಹೈ ಫ್ಲೇಮಲ್ಲಿಟ್ಟು ಕುಕ್ ಮಾಡಿಕೊಂಡ್ರೆ ಬಿಸಿಬಿಸಿಯಾದ ಟೇಸ್ಟೇ ಆದ ಮೆಜೆಸ್ಟಿಕ್ ಚಿಕನ್ ರೆಸಿಪಿ ರೆಡಿಯಾಗುತ್ತೆ. ಸೊ ಇದು ಊಟದ ಜೊತೆಗೆ ತಿನ್ಬೋದು ಅಥವಾ ಯಾವುದೇ ಪಾರ್ಟಿಗಳಲ್ಲಿ ಸ್ಟಾರ್ಟರ್ ಆಗಿ ಮಾಡ್ಕೋಬೋದು, ಮನೇಲಿ ಗೆಸ್ಟ್ಗಳು ಬಂದಾಗ ಮಾಡ್ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಡಿಫ್ರೆಂಟಾಗಿರತ್ತೆ ಟೇಸ್ಟ್ ನಾರ್ಮಲ್ಗಿಂತ ಅಂತಲೇ ಹೇಳ್ಬೋದು. ಸೊ ಹೋಪ್ ಇವತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನೇನಾದರೂ ಕಮೆಂಟಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.